ಓಂ ಶಾಂತಿ. ಸ್ವಲ್ಪ ಸಮಯಕ್ಕೋಸ್ಕರ ಭೌತಿಕ ಜಗತ್ತಿನ ಸರ್ವ ವಿಚಾರಗಳಿಂದ ಭಿನ್ನ ಆಗಿ ಅಂತರ್ಚಕ್ಷುವಿನಿಂದ ಸ್ವಯಂ ನೋಡಿಕೊಳ್ಳಿ. ಭ್ರುಕುಟಿಯ ಮಧ್ಯದಲ್ಲಿ ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಆತ್ಮ ಜ್ಯೋತಿ ನಾನಾಗಿದ್ದೇನೆ. ಆತ್ಮ ಜ್ಯೋತಿಯಾದ ನಾನು ಮಹಾದಾನಿಯಾಗಿದ್ದೇನೆ. ದಾತ ಆಗಿರುವ ಪರಮಾತ್ಮನ ಸಂತಾನ ನಾನು. ಆತ್ಮ ಮಹಾದಾನಿಯಾಗಿದ್ದೇನೆ. ಮಹಾದಾನಿಯಾದ ನಾನು ಇಡೀ ವಿಶ್ವದ ಸರ್ವ ಆತ್ಮರಿಗೂ ಪ್ರತಿಕ್ಷಣ ಸರ್ವ ಪ್ರಾಪ್ತಿಗಳನ್ನು ನೀಡುವಂತಹ ಮಾಸ್ಟರ್ ದಾತನ ಸ್ಥಿತಿಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಈ ಶರೀರದಿಂದ ಭಿನ್ನನಾಗಿ ಜ್ಯೋತಿಯ ರೂಪದಲ್ಲಿ ಮೇಲೆ ಹಾರುತ್ತಿದ್ದೇನೆ. ಆತ್ಮ ಜ್ಯೋತಿಯಾದ ನಾನು ಶರೀರದಿಂದ ಭಿನ್ನನಾಗಿ ಸರ್ವ ಬಂಧನಗಳಿಂದ ಮುಕ್ತನಾಗಿ ನನ್ನ ನಿಜ ಮನೆಯಾದ ಪರಮಧಾಮಕ್ಕೆ ಹೋಗುತ್ತಿದ್ದೇನೆ. ನಾನು ಆತ್ಮ ಪವಿತ್ರ ಲೋಕವಾದ ಪರಮಧಾಮದಲ್ಲಿ ಸ್ವಯಂನ ನಿಜ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಪರಮಧಾಮದಲ್ಲಿ ಮಹಾದಾನಿ ಆತ್ಮನಾದ ನಾನು ದಾತ ವಿದಾತ ವರದಾತನಾಗಿರುವ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇನೆ. ಪರಮಾತ್ಮ ತಂದೆ ಸದಾ ಕಾಲಕ್ಕೋಸ್ಕರ ಸರ್ವ ಪ್ರಾಪ್ತಿಯನ್ನು ನೀಡುವಂತಹ ದಾತ ಆಗಿದ್ದಾರೆ. ನನ್ನ ಶ್ರೇಷ್ಠ ಭಾಗ್ಯವನ್ನು ರೂಪಿಸುವಂತಹ ಭಾಗ್ಯ ವಿದಾತ ಆಗಿದ್ದಾರೆ. ನನಗೆ ಸರ್ವ ವರದಾನಗಳನ್ನು ನೀಡುವಂತಹ ವರದಾತ ಆಗಿದ್ದಾರೆ. ದಾತ ವಿದಾತ ವರದಾತನಾಗಿರುವ ಸರ್ವಶಕ್ತಿವಂತ ತಂದೆ ಅನಂತ ಶಕ್ತಿಯ ಕಿರಣಗಳನ್ನು
ನನಗೆ ನೀಡುತ್ತಿದ್ದಾರೆ. ಮಹಾದಾನಿ ಆಗಿರುವ ಆತ್ಮ ಜ್ಯೋತಿಯಾದ ನಾನು ಜಗತ್ತಿನಲ್ಲಿರುವ ಸರ್ವ ಆತ್ಮರಿಗೂ ಪ್ರತಿಕ್ಷಣ ಪ್ರಾಪ್ತಿಯನ್ನು ಮಾಡಿಸುವುದಕ್ಕೋಸ್ಕರ ಸರ್ವಶಕ್ತಿಗಳನ್ನು ಜಮಾ ಮಾಡಿಕೊಂಡು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಬೇಕು. ಮಹಾದಾನಿ ಆತ್ಮನಾಗಿರುವ ನಾನು ಸರ್ವಶಕ್ತಿವಂತನ ಸರ್ವಶಕ್ತಿಗಳ ಕಿರಣಗಳ ಬಾಹುವಿನಲ್ಲಿ ಸಮಾವೇಶ ಆಗಿದ್ದೇನೆ. ಸರ್ವಶಕ್ತಿವಂತನ ಶಕ್ತಿಯ ಕಿರಣದಲ್ಲಿ ಸಮಾವೇಶ ಆಗಿರುವ ನಾನು ಆತ್ಮ ಪರಮಾತ್ಮ ತಂದೆಯಲ್ಲಿರುವ ಸರ್ವಶಕ್ತಿಯನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಸರ್ವಶಕ್ತಿಗಳಿಂದ ಸಂಪನ್ನನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಂತನಾಗಿರುವ ನಾನು ದಾತ ವಿದಾತ ವರದಾತನಾಗಿರುವ ಪರಮಾತ್ಮ ತಂದೆಯ ಅತಿ ಸಮೀಪಕ್ಕೆ ಹೋಗುತ್ತಿದ್ದೇನೆ. ಪರಮಾತ್ಮ ತಂದೆಯ ಪಕ್ಕದಲ್ಲಿ ತಂದೆಯ ಜೊತೆ ಕಂಬೈನ್ಡ್ ರೂಪದ ಅನುಭವ ಮಾಡುತ್ತಿರುವ ನಾನು ಆತ್ಮ ದಾತ ವಿದಾತ ವರದಾತನ ಸಂಘದ ಬಣ್ಣವನ್ನು ಹಚ್ಚಿಕೊಳ್ಳುತ್ತಿದ್ದೇನೆ. ಪರಮಾತ್ಮ ತಂದೆಯ ಜೊತೆಗಿತ್ತು ತಂದೆಯ ಜೊತೆ ಕಂಬೈನ್ಡ್ ಆಗಿ ಪರಮಾತ್ಮ ತಂದೆಯ ಸಮಾನ ದಾತ ವಿದಾತ ವರದಾತನಾಗಿರುವ ಮಹಾದಾನಿ ಆತ್ಮನಾನಾಗಿದ್ದೇನೆ.
ಮಹಾದಾನಿಯಾದ ನಾನು ಪರಮಾತ್ಮ ತಂದೆಯ ಜೊತೆಗೆ ಪರಮಧಾಮದಿಂದ ಕೆಳಗಡೆ ಬರುತ್ತಿದ್ದೇನೆ. ಮಹಾಜ್ಯೋತಿಯಾದ ಪರಮಾತ್ಮ ತಂದೆ ಆತ್ಮ ಜ್ಯೋತಿಯಾದ ನಾನು ಸೂಕ್ಷ್ಮ ವತನಕ್ಕೆ ಹೋಗುತ್ತಿದ್ದೇವೆ. ಸೂಕ್ಷ್ಮ ವತನದಲ್ಲಿ ಪರಮಾತ್ಮ ತಂದೆ ಮಹಾದಾನಿಯಾಗಿರುವ ಬ್ರಹ್ಮ ತಂದೆಯ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನ ಆಗಿದ್ದಾರೆ. ಆತ್ಮ ಜ್ಯೋತಿಯಾದ ನಾನು ಸೂಕ್ಷ್ಮ ವತನದಲ್ಲಿರುವ ನನ್ನ ಸಂಪೂರ್ಣ ಸ್ವರೂಪ ಆಗಿರುವ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ವಿರಾಜಮಾನನಾಗಿದ್ದೇನೆ. ಸಂಪೂರ್ಣ ಸ್ಥಿತಿಯಲ್ಲಿರುವ ಸೂಕ್ಷ್ಮ ದೇವತಾ ಸ್ವರೂಪವನ್ನು ಧಾರಣೆ ಮಾಡಿಕೊಂಡಿರುವ ನಾನು ಬ್ರಹ್ಮ ತಂದೆಯ ಸಮಾನ ಮಹಾದಾನಿಯಾಗಿದ್ದೇನೆ. ಸೂಕ್ಷ್ಮ ದೇವತೆಯಾದ ನಾನು ಬ್ರಹ್ಮ ತಂದೆಯ ಭ್ರುಕುಟಿಯಲ್ಲಿ ದಾತ ವಿದಾತ ವರದಾತನ ರೂಪದಲ್ಲಿರುವ ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇನೆ. ದಾತನಾಗಿರುವ ಪರಮಾತ್ಮ ತಂದೆ ನನಗೆ ಸರ್ವ ಪ್ರಾಪ್ತಿಗಳನ್ನು ನೀಡಿ ನನ್ನನ್ನು ಸರ್ವ ಪ್ರಾಪ್ತಿಯಿಂದ ಸಂಪನ್ನನನ್ನಾಗಿ ಮಾಡುತ್ತಿದ್ದಾರೆ. ನಾನು ದಾತ ಆಗಿರುವ ಪರಮಾತ್ಮ ತಂದೆಯ ಮಗು ಆಗಿದ್ದೇನೆ. ನನ್ನ ತಂದೆ ಸರ್ವ ಪ್ರಾಪ್ತಿಗಳಿಗೆ ಮಾಲೀಕ ಆಗಿದ್ದಾರೆ. ಸರ್ವ ಪ್ರಾಪ್ತಿಗಳ ಭಂಡಾರ ಆಗಿರುವ ಪರಮಾತ್ಮನ ಮಗುವಾಗಿರುವ ನನಗೆ ಸರ್ವ ಪ್ರಾಪ್ತಿಗಳ ಮೇಲೆ ಅಧಿಕಾರ ಇದೆ.
ಪರಮಾತ್ಮ ತಂದೆ, ನನ್ನ ಜನ್ಮ ಸಿದ್ಧ ಅಧಿಕಾರವಾಗಿರುವ ಸರ್ವ ಪ್ರಾಪ್ತಿಗಳನ್ನು ನನಗೆ ನೀಡಿ. ನನ್ನನ್ನು ಸರ್ವ ಪ್ರಾಪ್ತಿಯಿಂದ ಸಂಪನ್ನ ಆತ್ಮನನ್ನಾಗಿ ಮಾಡಿದ್ದಾರೆ. ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಆಗಿರುವ ನಾನು ಸರ್ವ ಆತ್ಮರಿಗೂ ಸರ್ವ ಪ್ರಾಪ್ತಿಯನ್ನು ನೀಡುವಂತಹ ದಾತ ಆಗಿದ್ದೇನೆ. ಭಾಗ್ಯ ವಿಧಾತ ಆಗಿರುವ ಪರಮಾತ್ಮ ತಂದೆಯ ಬಾಹುಗಳಲ್ಲಿ ನಾನು ಸಮಾವೇಶನಾಗಿದ್ದೇನೆ. ಭಾಗ್ಯ ವಿಧಾತ ತಂದೆ, ಭಾಗ್ಯಹೀನನಾಗಿದ್ದ ನನ್ನನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಂಡು ಮಾಸ್ಟರ್ ಭಾಗ್ಯ ವಿಧಾತನನ್ನಾಗಿ ಮಾಡುತ್ತಿದ್ದಾರೆ. ನಾನು ಆತ್ಮ, ಸಣ್ಣ ಮಗುವಿನ ರೂಪದಲ್ಲಿ ಭಾಗ್ಯ ವಿಧಾತನ ಮಡಿಲಿನಲ್ಲಿ ಕುಳಿತಿದ್ದೇನೆ. ಭಾಗ್ಯ ವಿಧಾತನಾದ ಪರಮಾತ್ಮ ತಂದೆ ನನ್ನ ಮಸ್ತಕದಲ್ಲಿ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಬರೆಯುತ್ತಿದ್ದಾರೆ. ಸ್ವಯಂ ಭಾಗ್ಯ ವಿಧಾತ ತಂದೆ ತಮ್ಮ ಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇಟ್ಟು ನನ್ನ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿ ಪರಮಾತ್ಮ ತಂದೆಯ ಮಡಿಲಿನಲ್ಲಿ ಕುಳಿತಿರುವ ಪರಮಾತ್ಮನ ಅಧಿಕಾರಿ ಮಗುವಾಗಿರುವ ನನಗೆ ಸರ್ವರ ಭಾಗ್ಯವನ್ನು ರೂಪಿಸುವಂತಹ ಶಕ್ತಿಯನ್ನು ನೀಡುತ್ತಿದ್ದಾರೆ. ಭಾಗ್ಯ ವಿಧಾತ ತಂದೆ ನನ್ನ ಮಸ್ತಕದ ಮೇಲೆ ತಮ್ಮ ಹಸ್ತವನ್ನು ಇಟ್ಟು ನನ್ನನ್ನು ಮಾಸ್ಟರ್ ಭಾಗ್ಯ ವಿಧಾತನನ್ನಾಗಿ ಮಾಡಿದ್ದಾರೆ. ನಾನೀಗ ಸರ್ವ ಆತ್ಮರ ಭಾಗ್ಯವನ್ನು ರೂಪಿಸುವಂತಹ
ಮಾಸ್ಟರ್ ಭಾಗ್ಯ ವಿಧಾತ. ಸರ್ವರಿಗೂ ಭಾಗ್ಯವನ್ನು ನೀಡುವಂತಹ ಮಹಾದಾನಿ ಆತ್ಮನಾಗಿದ್ದೇನೆ. ವರದಾತ ಆಗಿರುವ ಪರಮಾತ್ಮ ತಂದೆ ತಮ್ಮ ವರದಾನದ ಹಸ್ತವನ್ನು ನನ್ನ ಶಿರದ ಮೇಲೆ ಇಟ್ಟಿದ್ದಾರೆ. ಸದ್ಗುರು ಆಗಿರುವ ಪರಮಾತ್ಮ ತಂದೆ ವರದಾತ ಆಗಿ ನನಗೆ ಸರ್ವ ವರದಾನವನ್ನು ನೀಡಿ ನನ್ನನ್ನು ಮಾಸ್ಟರ್ ವರದಾತನನ್ನಾಗಿ ಮಾಡಿದ್ದಾರೆ. ವರದಾತ ತಂದೆ ತಮ್ಮ ವರದಾನಿ ಹಸ್ತವನ್ನು ನನ್ನ ಶಿರದ ಮೇಲಿಟ್ಟು ಮಾಸ್ಟರ್ ವರದಾತ ಭವ, ಮಾಸ್ಟರ್ ಮಹಾದಾನಿ ಭವ ಅನ್ನುವ ವರದಾನವನ್ನು ನನಗೆ ನೀಡುತ್ತಿದ್ದಾರೆ. ವರದಾತನಿಂದ ಸರ್ವರಿಗೂ ವರದಾನವನ್ನು ನೀಡುವಂತಹ ವರದಾನವನ್ನು ಪಡೆದಿರುವ ನಾನು ಮಹಾದಾನಿ ಆತ್ಮನಾಗಿದ್ದೇನೆ. ಪರಮಾತ್ಮ ತಂದೆಯ ದೃಷ್ಟಿ ಸೂಕ್ಷ್ಮ ದೇವತೆಯಾದ ನನ್ನ ಮೇಲೆ ಬೀಳುತ್ತಾ ಇದೆ. ಪರಮಾತ್ಮ ತಂದೆ ತಮ್ಮ ಪವಿತ್ರ ದೃಷ್ಟಿಯಿಂದ ನನ್ನನ್ನು ಪರಿವರ್ತನೆ ಮಾಡುತ್ತಿದ್ದಾರೆ. ಪರಮಾತ್ಮನ ಪವಿತ್ರ ದೃಷ್ಟಿಯನ್ನು ಪಡೆದು ಸೂಕ್ಷ್ಮ ದೇವತೆಯಾದ ನಾನು ಸಂಪೂರ್ಣ ಪವಿತ್ರ ಸೂಕ್ಷ್ಮ ದೇವತೆಯಾಗಿದ್ದೇನೆ. ಪರಮಾತ್ಮ ತಂದೆ ತಮ್ಮ ದೃಷ್ಟಿಯ ಮೂಲಕ ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡುವಂತಹ ಶಕ್ತಿಯನ್ನು ನನಗೆ ನೀಡುತ್ತಿದ್ದಾರೆ. ಪವಿತ್ರ ಸೂಕ್ಷ್ಮ ದೇವತೆಯಾದ ನಾನು ಪರಮಾತ್ಮ ತಂದೆಯಿಂದ ಜಗತ್ತಿನ ಸರ್ವ ಆತ್ಮರಿಗೂ ಪ್ರಾಪ್ತಿಯನ್ನು ನೀಡಿ ದೃಷ್ಟಿಯಿಂದ ಸರ್ವರನ್ನೂ ಪರಿವರ್ತನೆ ಮಾಡುವ ಶಕ್ತಿಯನ್ನು ಪಡೆದುಕೊಂಡಿದ್ದೇನೆ. ನಾನೀಗ ನನ್ನ ದೃಷ್ಟಿಯಿಂದ
ಸೃಷ್ಟಿಯನ್ನೇ ಪರಿವರ್ತನೆ ಮಾಡಬೇಕಾಗಿದೆ. ಮಹಾದಾನಿಯಾಗಿರುವ ನಾನು ಆತ್ಮ ಬಾಪ್ತಾದರವರ ಜೊತೆಗೆ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸೂಕ್ಷ್ಮ ವತನದಿಂದ ಕೆಳಗಡೆ ಬರುತ್ತಿದ್ದೇನೆ. ಬ್ರಹ್ಮ ತಂದೆ, ಶಿವ ತಂದೆ ಮತ್ತು ಸೂಕ್ಷ್ಮ ದೇವತೆಯಾಗಿರುವ ನಾನು ಇಡೀ ವಿಶ್ವದ ಗ್ಲೋಬ್ನ ಮೇಲೆ ಇದ್ದೇವೆ. ಮಹಾದಾನಿ ಆತ್ಮನಾಗಿರುವ ನಾನು ಸರ್ವಶಕ್ತಿವಂತ ತಂದೆಯ ಜೊತೆಗೆ ಇಡೀ ವಿಶ್ವದಲ್ಲಿರುವ ಸರ್ವ ಆತ್ಮರಿಗೂ ಸರ್ವಶಕ್ತಿಯನ್ನು ನೀಡುತ್ತಿದ್ದೇನೆ. ಪರಮಾತ್ಮ ತಂದೆಯ ನಯನದಿಂದ, ಪರಮಾತ್ಮ ತಂದೆಯ ಭ್ರುಕುಟಿಯಿಂದ ಅನಂತ ಶಕ್ತಿಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿದೆ. ಮಹಾದಾನಿಯಾದ ನಾನು ಸರ್ವಶಕ್ತಿವಂತನಿಂದ ಅನಂತ ಶಕ್ತಿಯ ಕಿರಣಗಳನ್ನು ಪಡೆದು ವಿಶ್ವದ ನಾಲ್ಕು ಕಡೆ ಸರ್ವಶಕ್ತಿಯ ಕಿರಣಗಳನ್ನು ಹರಡುತ್ತಿದ್ದೇನೆ. ಶಕ್ತಿಯ ಕಿರಣಗಳಿಂದ ಪಂಚತತ್ವದ ಪ್ರಕೃತಿ ಕೂಡ ಶಕ್ತಿಶಾಲಿಯಾಗುತ್ತಿದೆ. ಶಕ್ತಿಯ ಕಿರಣಗಳನ್ನು ಪಡೆದುಕೊಂಡು ಸರ್ವ ಆತ್ಮರು ಶಕ್ತಿಶಾಲಿಯಾಗುತ್ತಿದ್ದಾರೆ. ದಾತನಾಗಿರುವ ನಾನು ದಾತ ತಂದೆಯ ಜೊತೆಗೆ ಸರ್ವ ಆತ್ಮರಿಗೂ ಸರ್ವ ಪ್ರಾಪ್ತಿಗಳನ್ನು ನೀಡುತ್ತಿದ್ದೇನೆ. ಸರ್ವ ಆತ್ಮರು ಸರ್ವ ಪ್ರಾಪ್ತಿಯನ್ನು ಪಡೆದು ಪ್ರಾಪ್ತಿ ಸ್ವರೂಪರಾಗಿದ್ದಾರೆ. ಇಡೀ ವಿಶ್ವದ ಎಲ್ಲಾ ಆತ್ಮರು ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಪ್ರಾಪ್ತಿಯಿಂದ ಯಾರೂ ವಂಚಿತರಾಗಲು ಸಾಧ್ಯ ಇಲ್ಲ. ಮಹಾದಾನಿಯಾಗಿರುವ ನಾನು ದಾತ ತಂದೆಯ ಜೊತೆಗೆ ಸರ್ವರಿಗೂ ಸರ್ವ ಪ್ರಾಪ್ತಿಯನ್ನು ನೀಡುತ್ತಿದ್ದೇನೆ. ಭಾಗ್ಯ ವಿಧಾತನ ಮಗುವಾದ ನಾನು
ಮಾಸ್ಟರ್ ಭಾಗ್ಯವಿಧಾತ ಸ್ಥಿತಿಯಲ್ಲಿ ಸ್ಥಿತನಾಗಿ ವಿಶ್ವದ ಸರ್ವ ಆತ್ಮರನ್ನು ಭಾಗ್ಯಶಾಲಿ ಆತ್ಮರನ್ನಾಗಿ ಮಾಡುತ್ತಿದ್ದೇನೆ. ಮಾಸ್ಟರ್ ಭಾಗ್ಯವಿಧಾತನ ಸ್ವರೂಪದಲ್ಲಿ ಸರ್ವರ ಭಾಗ್ಯವನ್ನು ಬೆಳಗಿಸುತ್ತಿದ್ದೇನೆ. ವರದಾತ ತಂದೆಯ ಜೊತೆಗಿರುವ ಮಾಸ್ಟರ್ ವರದಾತ ಆಗಿರುವ ನಾನು ಸರ್ವರಿಗೂ ವರದಾನವನ್ನು ನೀಡುತ್ತಿರುವ ಸರ್ವ ಆತ್ಮರ ಇಷ್ಟ ದೇವತೆಯಾಗಿದ್ದೇನೆ. ಸರ್ವ ಆತ್ಮರ ಶುಭ ಇಚ್ಛೆಗಳನ್ನು ಪೂರ್ಣ ಮಾಡುತ್ತಿರುವ ಮಾಸ್ಟರ್ ವರದಾತ ಆಗಿರುವ ನಾನು ಮಹಾದಾನಿಯಾಗಿ ಸರ್ವ ಆತ್ಮರಿಗೂ ಮನ ಇಚ್ಛಿತ ಫಲವನ್ನು ವರದಾನದ ರೂಪದಲ್ಲಿ ನೀಡುತ್ತಿದ್ದೇನೆ. ಪರಮಾತ್ಮ ತಂದೆ ತಮ್ಮ ದೃಷ್ಟಿಯ ಮೂಲಕ ಅನಂತ ಪವಿತ್ರತೆಯ ಶಕ್ತಿಯನ್ನು ನನಗೆ ನೀಡುತ್ತಿದ್ದಾರೆ. ಮಹಾದಾನಿ ಆತ್ಮನಾದ ನಾನು ನನ್ನ ಪವಿತ್ರ ದೃಷ್ಟಿಯಿಂದ ಇಡೀ ಸೃಷ್ಟಿಯನ್ನೇ ಪರಿವರ್ತನೆ ಮಾಡುತ್ತಿದ್ದೇನೆ. ಸರ್ವ ಆತ್ಮರಿಗೂ ಪವಿತ್ರ ದೃಷ್ಟಿಯನ್ನು ನೀಡಿ ಸರ್ವ ಆತ್ಮರನ್ನು ಪಾಪದಿಂದ ಮುಕ್ತ ಮಾಡಿ ಸರ್ವರನ್ನು ಪವಿತ್ರ ಆತ್ಮರನ್ನಾಗಿ ಮಾಡುತ್ತಿದ್ದೇನೆ. ನನ್ನ ಪವಿತ್ರ ದೃಷ್ಟಿಯಿಂದ ಪವಿತ್ರ ಸೃಷ್ಟಿ ನಿರ್ಮಾಣವಾಗುತ್ತಿದೆ. ದೃಷ್ಟಿಯಿಂದ ಸರ್ವರನ್ನು ಪರಿವರ್ತನೆ ಮಾಡುತ್ತಿರುವ ಮಹಾದಾನಿ ಆತ್ಮ ನಾನಾಗಿದ್ದೇನೆ. ಓಂ ಶಾಂತಿ.